ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹಾಲ್ಕೋವಾ ಮಾಡ್ತಿದ್ದೀನಿ. ಮೈದಾ ತಗೊಂಡಿದ್ದೆ ಒಂದು ಕಪ್, ಸ್ವಲ್ಪ ದೊಡ್ಡ ಕಪ್ ಅಲ್ಲಿ ತಗೊಂಡಿದ್ದೀನಿ. ಒಂದು ಕಪ್ ಸಕ್ಕರೆ ಪುಡಿ ತಗೊಂಡಿದ್ದೀನಿ, ಅರ್ಧ ಟೀಸ್ಪೂನ್ ಏಲಕ್ಕಿ ಪುಡಿ, ಒಂದು ಕಪ್ ತುಪ್ಪ, ಒಂದು ಕಡ ಇಟ್ಟಿದ್ದೀನಿ ಗ್ಯಾಸಲ್ಲಿ. ಈಗ ತುಪ್ಪನ ಹಾಕ್ತಿದ್ದೀನಿ. ಒಂದು ಸಣ್ಣ ಕಪ್ ತುಪ್ಪ ತಗೊಂಡಿದ್ದೀನಿ. ಈಗ ಇದಕ್ಕೆ ಮೈದಾ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಯ್ತು. ಇದನ್ನು ಹುರ್ಕೊಳ್ಬೇಕು, ತುಂಬ ಹೊತ್ತು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಫ್ರೈ ಆಯ್ತು. ಕಡಿಮೆ ಉರಿಯಲ್ಲಿ ಒಂದು 10 ನಿಮಿಷ ಆದರೂ ಫ್ರೈ ಆಗ್ಬೇಕಿದು. ಇದು ಹಾಲಿಂದ, ಹಾಲಿನ ಪುಡಿಯಿಂದ ಮಾಡೋದಲ್ಲ, ಮೈದಾ ಪುಡಿಯಿಂದ ಮಾಡೋದು ಹಾಲ್ಕೋವಾ. ಇದನ್ನು ತೆಗೀತಾ ಇದ್ದೀನಿ. ಇದು ತಣ್ಣಗೆ ಆಗ್ಬೇಕು, ಇನ್ನು ಸಕ್ಕರೆ ಹಾಕ್ಬೇಕಾದ್ರೆ. ಇದಾಯ್ತು, ಈಗ ತಣ್ಣಗೆ ಆಗಿದೆ, ಜಾಸ್ತಿ ತಣ್ಣಗೆ ಆಗಬಾರ್ದು. ಈಗ ಮುಟ್ಟು ಬಿಸಿ ಇದ್ರೆ ಸಾಕು ಸ್ವಲ್ಪ. ಇದಕ್ಕೀಗ ಸಕ್ಕರೆ ಪುಡಿ ಹಾಕ್ತಿದ್ದೀನಿ, ಎಲ್ಲ ಹಾಕ್ತಿಲ್ಲ, ಸ್ವಲ್ಪ ಹಾಕ್ತಿದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕು, ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು. ಒಮ್ಮೆಲೆ ಹಾಕಬಾರ್ದು. ಒಮ್ಮೆ ಸಕ್ಕರೆ ಹಾಕಿ ಮಿಕ್ಸ್ ಆಯಿತು, ಇನ್ನೂ ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು. ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಏಲಕ್ಕಿ ಪುಡಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಒಂದು ಫ್ಲಾಸ್ಕ್ ತಗೊಂಡಿದ್ದೀನಿ, ಸ್ವಲ್ಪ ತುಪ್ಪ ಹಾಕ್ಬೇಕು ಇದಕ್ಕೆ. ಈಗ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಒಂದು ಪ್ಲಾಸ್ಟಿಕ್ ಟ್ರೇ ತಗೊಂಡಿದ್ದೀನಿ, ಇದರೊಳಗೆ ಈ ಪ್ಲಾಸ್ಟಿಕ್ ಇಡ್ತಾ ಇದ್ದೀನಿ. ಈಗ ಇಡಬೇಕು. ಈಗ ಇಟ್ಟರೆ ಮತ್ತೆ ತೆಗೆಯುವಾಗ ಈಸಿ ಆಗುತ್ತೆ. ಪ್ಲಾಸ್ಟಿಕ್ ಅನ್ನು ಮಾತ್ರ ಎತ್ತಿದೆ ಗಿಡಕ್ಕೆ. ಇದಕ್ಕೆ ಹಾಕ್ತಿದ್ದೀನಿ. ಈ ಕೈಯಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ. ಇದೊಂದು 10 ನಿಮಿಷ ಫ್ರಿಜ್ಜಲ್ಲಿ ಇಡಬೇಕು, ಆವಾಗ ಚೆನ್ನಾಗಿ ಸೆಟ್ ಆಗುತ್ತೆ. ಇದನ್ನೀಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನಾನು ಫ್ರಿಜ್ಜಲ್ಲಿ ಇಟ್ಟು 10 ನಿಮಿಷ ಆಯ್ತು, ತಂದಿದ್ದೀನಿ. ಇದನ್ನೀಗ ತೆಗಿಬೇಕು, ಈಸಿಯಾಗಿ ತೆಗೆದು ಬರ್ತದೆ. ಹೀಗಾದ್ರೆ ಕಟ್ ಮಾಡಬೇಕು, ಸೈಡಿಂದ ಮುದ್ದು ಕಟ್ ಮಾಡಬೇಕು. ಸೈಡ್ ಸೈಡ್ ಎಲ್ಲ ಕಟ್ ಮಾಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ತೀನಿ. ಇದನ್ನು ಕಟ್ ಮಾಡ್ತಿದ್ದೀನಿ. ಎಲ್ಲ ಕಟ್ ಮಾಡಿ ಆಯಿತು. ನಾನು ಇದಕ್ಕೆ ಇಡ್ತಾ ಇದ್ದೀನಿ ಒಂದೊಂದನ್ನು ತೆಗೆದು. ಹಾಲ್ಕೋವಾ ರೆಡಿ ಆಯಿತು. ತುಂಬ ಚೆನ್ನಾಗಿದೆ ಇದು, ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ನುವ ಹಾಲ್ಕೋವಾ. ಇದು ಕಟ್ ಮಾಡ್ತಾ ಇದ್ದೀನಿ, ನೀವು ಸಮಯ ಟ್ರೈ ಮಾಡಿ.